ತುಪ್ಪನ ದೇಸಿಗೆ ತುಪ್ಪನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನಿಗೆ ಹಾಕಿ ಅದು ಬಿಸಿ ಆಗುತ್ತಲೂ ಅದಕ್ಕೆ ಎರಡು ಟೇಬಲ್ ಸ್ಪೂನು ಬಾದಾಮ್ ಸ್ಲೈಸಸ್ ಮಾಡಿಟ್ಟಿದ್ದೀನಿ ಆಲ್ಮಂಡು ಅದನ್ನು ಹಾಕಿ ಅದೇನು ಇವಾಗ ಹುರಿತಾ ಇದೆ ಅನ್ಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿ ಇದು ಸ್ಟೀಲ್ ಮಾಡ್ತಾಯಿರಿ ಆಗ ಅದಕ್ಕೆ ಎರಡು ಟೇಬಲ್ ಸ್ಪೂನು ಗೋಡಂಬಿ ಸ್ಲೈಸಸ್ ಮಾಡಿಟ್ಟಿದ್ದೀನಿ ಅದನ್ನೂ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಅದರಲ್ಲೇ ಹುರಿತಾಯಿರಿ ಎರಡು ಚೆನ್ನಾಗಿ ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಇದು ಇವಾಗ ಪಲ್ಸ್ ಮಾಡಿದ್ದೀವಲ್ಲ ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ನೀವು ಸ್ಲೋ ಫ್ಲೇಮಲ್ಲೇ ಮೂರಿಂದ ನಾಲ್ಕು ನಿಮಿಷ ನೋಡಿ ಇವಾಗ ಆಯಿತು ನೋಡಿ ಅದು ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು ಈಗ ಅದನ್ನು ಬೇರೆ ಒಂದು ಇದರಲ್ಲಿ ಪ್ಲೇಟಲ್ಲಿ ತೆಗೆದಿಡಿ ಈಗ ಇನ್ನೊಂದು ಪ್ಯಾನಲ್ಲಿ ಕಾಲು ಕಪ್ ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಆ ನೀರು ಕುದಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಅರ್ಧ ಕಪ್ಪು ಸಪ್ ಸಣ್ಣ ಕಟ್ ಮಾಡಿರೋಂಥ ಜಾಗರಿ ಬೆಲ್ಲ ಹಾಕ್ಕೊಳ್ಳಿ ಯಾವುದೂ ಆಗುತ್ತೆ ಬೆಲ್ಲ ಅದು ಬೆಲ್ಲ ಇವಾಗ ಇನ್ನೇನು ಕರಗ್ತಾ ಇದೆ ಪಾ ಅನ್ಬೇಕಾದ್ರೆ ಚೆನ್ನಾಗಿ ಕರಗಲಿ ಬೆಲ್ಲ ಇವಾಗ ನೋಡಿ ಬೆಲ್ಲ ಕರಗ್ತು ಕರಗ್ತಾ ಇದೆ ಹೌದಾ ಕರಗಾಯಿತು ನಮ್ಗೆ ಇವಾಗ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬೇಕು ಒಂದು ಸ್ಟ್ರಿಂಗ್ ಬೇಡ ನೋಡಿ ಇವಾಗ ಇದಾಗಿಲ್ಲ ಹ್ಞೂ ಇವಾಗ ಇದಾಗಿಲ್ಲ ಇನ್ನೊಂದು ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಆದ ತಕ್ಷಣ ನೋಡಿ ಇವಾಗ ಆಯಿತು ನೋಡಿ ಇವಾಗ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಆಯಿತು ಹ್ಞೂ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬಂದಮೇಲೆ ನಮ್ಮದು ಅದು ಮಿಕ್ಸ್ ಇದೆಯಲ್ಲ ನಾವು ಫ್ರೈ ಮಾಡಿರುವಂಥ ಕೋಕೋನಟ್ಟು ಡ್ರೈ ಫ್ರೂಟ್ಸು ಅದನ್ನ ಹಾಕ್ಕೊಳ್ಳಿ ಅದನ್ನ ಹಾಕ್ಕೊಂಡು ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎರಡರಿಂದ ಮೂರು ನಾಲ್ಕು ನಿಮಿಷ ತನಕ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ಹಾಂ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಇವಾಗ ನೋಡಿ ತಿಕ್ಕನಾಗಿ ಬಂದ್ಬಿಡ್ತು ಹೌದಾ ಯಾಕಂದರೆ ಸ್ಟಿಕಿ ಕನ್ಸಿಸ್ಟೆನ್ಸಿ ಆಲ್ರೆಡಿ ಬಂದಿತ್ತು ಇದೆಲ್ಲ ಆಗಿ ಬರಬೇಕಾಗಿತ್ತು ಅಷ್ಟೇ ಮೂರು ನಿಮಿಷ ಆದಮೇಲೆ ಮಿಕ್ಸ್ಚರ್ ಇವಾಗ ನೋಡಿ ದ ಥಿಕ್ಕನಾಗ್ಬಿಟ್ಟು ಎಲ್ಲ ಒಟ್ಟಾಗಿಬಿಡ್ತು ಹೌದಾ ಒಂದು ಲಂಪ್ ಆಗಿ ಆಗ್ಬಿಡ್ತು ಹೌದಾ ಅಲ್ವಾ ಮತ್ತು ಬಿಟ್ಬಿಡ್ತು ನೋಡಿ ಪ್ಯಾನ್ನ ಬಿಟ್ಕೊಟ್ಬಿಡ್ತು ಇವಾಗ ಬಿಟ್ಕೊಟ್ಮೇಲೆ ನೀವು ಅದನ್ನು ಒಂದು ನಾನು ಗ್ರೀಸ್ ಮಾಡಿಟ್ಟಿದ್ದೀನಿ ಬಟರ್ ಪೇಪರ್ ಹಾಕಿ ಟ್ರೈನಲ್ಲಿ ಗ್ರೀಸ್ ಮಾಡಿಟ್ಟಿದ್ದೀನಿ ಅದಕ್ಕೆ ಹಾಕೋದು ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ಪ್ಯಾಟುಲಾಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಅದರಿಂದ ಲೆವೆಲ್ ಮಾಡ್ಕೊಳ್ಳಿ ಅಂದರೆ ಒಂದು ಇದಕ್ಕೆ ಚಪಾತಿ ಎಲ್ಲ ಉಲ್ಟ ಹಾಕ್ತೀವಲ್ಲ ಆ ಸ್ಪ್ಯಾಟುಲಾಗೆ ತುಪ್ಪ ಹಚ್ಬಿಟ್ಟು ಅದನ್ನು ಜಸ್ಟ್ ಲೆವೆಲ್ ಮಾಡ್ಕೊಳ್ಳಿ ಈಗ ತುಂಬ ತೆಳ್ಳಗಾಗೋದು ಬೇಡ ಮೀಡಿಯಮ್ ಥಿಕ್ಕಾಗಿ ಇದಾಗಲಿ ಇವಾಗ ಅದನ್ನು ಒಂದು ಟೆನ್ ಮಿನಿಟ್ಸ್ ನಂತರ ಕೂಲಾದ ತಕ್ಷಣ ಮಾರ್ಕ್ ಮಾಡಿಬಿಡಿ ಇದರಲ್ಲಿ ನಿಮಗೆ ಸಾಧಾರಣ ಒಂದು ಟ್ವೆಲ್ ಟು ಫಿಫ್ಟೀನ್ ಸಿಗುತ್ತೆ ಹ್ಞೂ ಬರ್ಫಿ ನಾನು ಮಾರ್ಕ್ ಮಾಡಿದ್ದೀನಿ ಬಟ್ ಕರೆಕ್ಟಾಗಿ ಅದು ತೆಗಿಲಿಕ್ಕೆ ನಾವು ಡೀಪಾಗಿ ಮಾರ್ಕ್ ಮಾಡಬೇಕಾಗತ್ತೆ ನೋಡಿ ಆಯಿತು ಈಗ ಹ್ಞೂ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸು ಕೋಕೋನಟು ಮತ್ತು ಬೆಲ್ಲ ಅಲ್ವಾ ಇದು ಇವಾಗ ಇದು ದೀಪಾವಳಿ ಪ್ರಯುಕ್ತ ಕೆಳಗಡೆ ಸ್ವಲ್ಪ ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಲೆಟರ್ ಟಿಲ್ ದೆನ್ ಬೈ ಬಾಯ್